ಮುಂದೆ ಬರಲಿರುವ ವಿಧಾನಸಭಾ ಚುನಾವಣೆಯಲ್ಲಿ ಮಹಿಳಾ ಕಾಂಗ್ರೆಸ್ ಸದಸ್ಯರು ಮಾಡು ಇಲ್ಲವೇ ಮಡಿ ಸಿದ್ಧಾಂತವನ್ನು ಪಾಲಿಸಬೇಕೆಂದು ಕರ್ನಾಟಕ ರಾಜ್ಯ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷೆ ಡಾ ಪುಷ್ಪ ಅಮರನಾಥ್ ಕರೆ ನೀಡಿದ್ದಾರೆ. ಕೊಡಗು ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಆಯೋಜಿಸಿದ್ದ ಗ್ಯಾಸ್ ಬೆಲೆ ಏರಿಕೆ ವಿರುದ್ದ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಬಳಿಕ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಚುನಾವಣಾ ಪೂರ್ವಭಾವಿ ಸಭೆಯಲ್ಲಿ ಈ ಬಾರಿಯ ಚುನಾವಣೆಯಲ್ಲಿ ಕೊಡಗು ಜಿಲ್ಲೆಯ ಎರಡೂ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸುವುದು ಅನಿವಾರ್ಯವಾಗಿದೆ. ಈ ನಿಟ್ಟನಲ್ಲಿ ಪ್ರತಿ ಬೂತ್ನಲ್ಲಿ 5 ಜನ ಮಹಿಳಾ ಸಕ್ರಿಯ ತಂಡವನ್ನು ರಚಿಸುವಂತೆ ಮಹಿಳಾ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಿಗೆ ಸೂಚನೆ ನೀಡಿದರು. ವಿಧಾನ ಪರಿಷತ್ನ ಮಾಜಿ ಸದಸ್ಯೆ ವೀಣಾ ಅಚ್ಚಯ್ಯ ಮಾತನಾಡಿ, ಕೊಡಗು ಜಿಲ್ಲೆಯ ಮಹಿಳಾ ಮತದಾರರು ಬೆಲೆ ಏರಿಕೆಯಿಂದ ಬೇಸತ್ತು ಹೋಗಿದ್ದು ಈ ಬಾರಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಲು ನಿರ್ಧರಿಸಿದ್ದಾರೆಂದು ವಿಶ್ವಾಸ ವ್ಯಕ್ತಪಡಿಸಿದರು. ಒಬ್ಬೊಬ್ಬರು 5-5 ಬೂತ್ ಹಚ್ಚಿಕೊಂಡ್ರೆ ಸಾಕಾಗ್ತದೆ, ಒಂದೊಂದು 5-5 ಹೆಣ್ಮಕ್ಳ ತಂಡ, ಒಬ್ಬೊಬ್ಬರ ರೈತ ತಂಡ. ನೀವು ಒಬ್ರು ನೀರು ತಗೊಂಡ್ರೆ ನೀವೊಂದು 10 ಬೂತ್ ಮಾಡ್ಬೋದು, ನೀವೊಂದು 5 ಬೂತ್ ನೀರು ಮಾಡ್ಬೋದು, ನೀವೊಂದು 10 ಬೂತ್ ನೋಡ್ಕೋಬಹುದು. ಈ ರೀತಿ ಸ್ಟ್ರಾಂಗ್ ಆಗಿದೆ ಹೆಣ್ಮಕ್ಳನ್ನ. ಮತ್ತೆ ನಮ್ಮ ನಾಯಕರು ಇವತ್ತಿರ್ತೀವಿ, ನಾನು ಕೇಳ್ಕೊಳ್ಳೋದು ಇಷ್ಟೇ, ಮಹಿಳಾ ಕಾಂಗ್ರೆಸ್ ಯಾವಾಗ ನೆನಪಾಗೋದೇ ಪಾಂಪ್ಲೆಟ್ಸ್ ಕೊಡುವಾಗ ಮತ್ತೆ ಪ್ರತಿಭಟನೆ ಮಾಡ್ತಾರೆ. ಪ್ರತಿಭಟನೆ ನಡೆಸುವಾಗ ಅದೇ ಹೆಣ್ಮಕ್ಳು ಹೇಳ್ಬೇಕು, ಮಹಿಳೆಯರ ಕರ್ತರಬೇಕು ಅಷ್ಟೇ, ಮಹಿಳೆಯರ ಹೆಣ್ಪಾಗೋದು ಅವಾಗ ಮಾಡ್ತಾರೆ. ಅದೇ ನಾವು ಅಧಿಕಾರವನ್ನು ಕೊಡಬೇಕಾದ್ರೆ ಅಥವಾ ಯಾವ್ದಾದ್ರು ಒಂದು ಸಭೆ ಸಮಾರಂಭದಲ್ಲಿ ಅವ್ರಿಗೆ ಕುಂಚಿ ಕೊಡಬೇಕಾದ್ರೆ ಅವ್ರ ಹೆಸರು ಹೇಳ್ಬೇಕಂದ್ರೆ ನೆನಪಾಗೋದೇ ಇಲ್ಲ. ಇಲ್ಲಿ ನಾವೇನು ಅದಕ್ಕೋಸ್ಕರ ನಾನು ಮುಂಚಿಕೊಂಡು ಮನೆಯನ್ನು ಕೂರೋದಿಲ್ಲ. ಈ ಸಲ ನಮ್ಮ ಒಂದು ಧ್ಯೇಯ ಏನಂದ್ರೆ ಮಾಡಿ ಇಲ್ಲವೇ ಮಡಿ. ಈ ಸಲದ ಚುನಾವಣೆಯಲ್ಲಿ ನಾವು ಗೆದ್ದೇ ಗೆಲ್ಬೇಕು, ಗೆದ್ದೇ ಗೆಲ್ಬೇಕು. ನೀವು ಏನು ಸಬೂಬು ಕೊಟ್ಟು ನಮ್ಮನ್ನು ಕೊಡಗಿನವರು ನಾವು ಯಾರು ಕೇಳಲಿಕ್ಕೆ ನಾವು ತಯಾರಿಲ್ಲ. ಯಾಕಂದ್ರೆ ಎಲ್ಲಾ ರೀತಿಯಾದಂತಹ ಒಂದು ಮದ್ದು ಗುಂಡುಗಳನ್ನ ನಮ್ಮ ನಾಯಕರು ಕೊಟ್ಟಿದ್ದಾರೆ. ಗ್ಯಾರಂಟಿ ಕಾರ್ಡ್ ಯಾವ ಪಕ್ಷದಲ್ಲೂ ಕೊಡಲಿಲ್ಲ. ಇದರಂತಹ ಒಂದು ಕಾರ್ಯಕ್ರಮ ಕೊಡಗು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ತೀತಿರಾ ಧರ್ಮಜಾವುತ್ತಪ್ಪ ಮಾತನಾಡಿ, ಈ ಬಾರಿಯ ಚುನಾವಣೆಯಲ್ಲಿ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರು ಬಹುಮುಖ್ಯ ಪಾತ್ರ ವಹಿಸಲಿದ್ದಾರೆಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಈಗಾಗಲೇ ಚುನಾವಣೆ ಕಾರ್ಯತಂತ್ರಗಳನ್ನು ರೂಪಿಸಿದ್ದು ಈ ಬಾರಿ ಕಾಂಗ್ರೆಸ್ ಗೆಲುವು ಶತಸಿದ್ದವೆಂದರು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸುರಯ್ಯ ಅಬ್ರಾರ್, ಕೆಪಿಸಿಸಿ ಸದಸ್ಯ ರಮಾನಾಥ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಹೆಚ್ಎ ಹಂಸ, ವಿಪಿ ಶಶಿಧರ್, ಇಸ್ಮಾಯಿಲ್, ನಗರ ಕಾಂಗ್ರೆಸ್ ಅಧ್ಯಕ್ಷರಾದ ರಾಜೇಶ್ ಯಲ್ಲಪ್ಪ, ಪ್ರಚಾರ ಸಮಿತಿ ಅಧ್ಯಕ್ಷರಾದ ಟಿಪಿ ರಮೇಶ್, ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ತೆನ್ನೀರಾ ಮೈನಾ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು.